Welcome and welcome back to our channel Life on YouTube. Now, we have one dialogue. The secret ingredient is always love. ಪ್ರೀತಿ ಇಂದ ಏನೇ ಕುಕ್ ಮಾಡಿದ್ರು ಸೂಪರ್ ಆಗಿ ಬರುತ್ತೆ. ಅದೇ ರೀತಿ ಇವತ್ ನಿಮ್ಗೊಂದು ಸ್ವೀಟ್, ಎಸ್ ಇದು 90s ಕಿಡ್ಸ್ ಸ್ಪೆಷಲ್ ಅಂತೆ. ಸೊ ಅದಕ್ಕೆ ನಾವು ಫಸ್ಟು ಹಾಫ್ ಕಪ್ ಗೀ ತಗೊಳ್ಳೋಣ, ಅದನ್ನ ನೀಟಾಗಿ ಮೆಲ್ಟ್ ಮಾಡಕ್ ಬಿಟ್ಬಿಡೋಣ. ಈ 90s ಕಿಡ್ಸ್ ಸ್ಪೆಷಲ್ ಏನಂದ್ರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಈ 1 ರೂಪಾಯಿಗೆ ಆಲ್ಕೋವಾ, ಅದೇ. ಸೊ ಅದು ನಮಗೂ ಫೇವ್ರೆಟ್. ಸೊ ಅದಕ್ಕೆ ಹಾಫ್ ಕಪ್ ಗೀಗೆ 1 ಕಪ್ ಮೈದಾ ಹಾಕೋಬೇಕು. ಸೊ ಆ್ಯಕ್ಚುಲಿ ಪದೇ ಪದೇ ಕುಕ್ ಮಾಡೋರಿಗೆ ಇಲ್ಲ ಕುಕ್ ಮಾಡ್ತಾನೆ ಇರೋರಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಈ ಪೌಡರ್ಸ್ ಎಲ್ಲ ಯೂಸ್ ಮಾಡಿದಾಗ ಡಸ್ಟ್ ಮಾಬಿಟ್ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗ್ಯಾಪ್ ಹೋಲ್ ಇಲ್ಲದೆ ಏರ್ ಬಬಲ್ಸ್ ಇಲ್ಲದೆ ಬರುತ್ತೆ. ಸೊ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಎಷ್ಟಂಗೆ ಕಲಿಸ್ಕೋಬೇಕು ಅಂದರೆ ನಿಮ್ಗೆ ಆ್ಯಕ್ಚುಲಿ ಹಾಕಿದಾಗ ಗೊತ್ತಾಗುತ್ತೆ ರಾ ಸ್ಮೆಲ್ ಹೋಗ್ತಾ ಇರೋದು, ಆ ರೋಸ್ಟೆಡ್ ಸ್ಮೆಲ್ ನಿಮಗೆ ಬರುತ್ತೆ. ಅದಾದಮೇಲೆ ಒಂದು ಹಿಂಟ್ ಏನಂದರೆ, ಏನೇ ಒಂದು ಕುಕ್ ಮಾಡ್ತಿರುವಾಗ ಆಯಿಲ್ಲು ಅಥವಾ ಗೀನೋ ಇರೋದು ಅದು ಸಪ್ರೇಟ್ ಆಗ್ತಿರುತ್ತೆ. ಸೊ ಆ ಸಪ್ರೇಟ್ ಆಗೋದೇ ನಿಮ್ಮ ಹಿಂಟು. ಅದು ಕುಕ್ ಮಾಡ್ತಾ 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 ಅದು ಸಪ್ರೇಟ್ ಆಗುತ್ತೆ. ಒಂದು ಸ್ವಲ್ಪ ಲೈಟಾಗಿ ಸಪ್ರೇಟ್ ಆಗ್ತಿದೆ ಅನಿಸುವಾಗ ನೀವು ಅದನ್ನು ಆಫ್ ಮಾಡ್ಬೋದು. ಇಲ್ಲ ಆ ಸ್ಮೆಲ್ ಹೋಗಿದೆ ಅಂತ ನಿಮ್ಗೆ ಅನಿಸಿದಾಗ ಅದನ್ನು ಆಫ್ ಮಾಡಿಬಿಟ್ಟು ಲೈಕ್ ಆರಕ್ಕೆ ಬಿಟ್ಬಿಡಿ. ಏನು ಬರೀ 2 ಇಂಗ್ರೀಡಿಯೆಂಟಾ ಅಂತ ನೀವು ಕೇಳ್ಬೋದು. ಇನ್ನು 2 ಇಂಗ್ರೀಡಿಯೆಂಟ್ ಇದ್ರ ಜೊತೆಗೆ. ಸೊ ಫಸ್ಟ್ ಇದನ್ನು ಚೆನ್ನಾಗಿ ರೋಸ್ಟ್ ಆಗೋ ತನಕ ಕುಕ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈ ಗ್ಯಾಪಲ್ಲಿ ಯಾರ್ಯಾರಿಗೆಲ್ಲ ಈ ಆಲ್ಕೋವಾ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಸೊ ಇದು ಆಲ್ಮೋಸ್ಟ್ ಇವಾಗ ರೆಡಿ. ಸೊ ಇದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸಿಗೆ ಹೋಗ್ಬಿಡೋಣ. ಮಿಕ್ಸಿಗೆ ಯಾಕಂದರೆ ಶುಗರ್ ಪೌಡರ್ ಮಾಡ್ಕೋಬೇಕು. ಆ ಬ್ಲ್ಯಾಕ್ ಬ್ಲ್ಯಾಕ್ ಏನು ಕಾಣಿಸ್ತಿದೆಯಲ್ಲ ಅದು ಬಂದು ಎಲೈಚಿ ಪೌಡರ್ ಎಲ್ಲ ಎಲೈಚಿದು ಆ ಸೀಡ್ಸು ಒಳಗಡೆ ಇರೋದು ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ತೆಗಿತಿದ್ದೀವಿ. ಸೊ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಆ ಪೌಡರ್ ಮಾಡಿರೋ ಶುಗರ್ ಪೌಡರ್ ಮತ್ತು ಎಲೈಚಿನ ಈ ಕೂಲ್ ಆಗಕ್ಕೆ ಬಿಟ್ಟಿದ್ದೀರಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಳ್ಳಿ, ಲೈಕ್ ಆ ಸೌಟಲ್ಲೇ ನಾರ್ಮಲಾಗಿ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಿಲ್ಲ ಅಂದರೆ ಕೈ ಹಾಕ್ಬೋದು, ಕೈ ನೀಟಾಗಿ ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಕೈ ಹಾಕೋದು ಆ್ಯಕ್ಚುಲಿ ಇನ್ನೂ ಈಸಿಯಾಗಿರುತ್ತೆ. ಈ ಚಪಾತಿ ಎಲ್ಲ ನೀಟ್ ಮಾಡುವಾಗ ಎಷ್ಟು ಈಸಿಯಾಗಿರುತ್ತೋ ಆ ಥರ ನೀಟ್ ಮಾಡಿ ಸಾಫ್ಟಾಗಿ, ಆ್ಯಕ್ಚುಲಿ ಅದು ಸಾಫ್ಟಾಗೇ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆ ಶುಗರ್ ಅಲ್ಲಲ್ಲಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಪ್ಲೇಟೋ ಇಲ್ಲ ಟಿಫನ್ ಬಾಕ್ಸೋ ಅದು ತೊಗೊಂಡು ಗ್ರೀಸ್ ಮಾಡ್ಕೊಂಬಿಟ್ಟು ಬಟರೋ ಗೀಯೋ ಆಯಿಲೋ ಯಾರು ನಿಮ್ಗೆ ಅನಿಸುತ್ತೋ ಅದರಲ್ಲಿ ಗ್ರೀಸ್ ಮಾಡ್ಕೊಂಬಿಟ್ಟು ಮಾಡಿರೋ ಪ್ರಿಪ್ರೇಷನ್ ಸ್ವೀಟ್ನ ನೀಟಾಗಿ ಹಾಕಿ ಪ್ರೆಸ್ ಮಾಡಿ ಒಂದು ಲೆವೆಲ್ಗೆ ತೊಗೊಂಬಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಟೇಸ್ಟ್ ಮಾಡಿದ್ರೆ ಯಮಿ 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 ಆಲ್ಕೋವಾ ರೆಡಿ. ಸೂಪರ್ ಆಗಿತ್ತು, ನಿಮಗೂ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.